ನಮಸ್ಕಾರ ನ್ಯೂಸ್ಫರ್ ಸ್ಪೆಷಲ್ಗೆ ಸ್ವಾಗತ ನಾನು ನವೀನ್ ಕುಮಾರ್ ಅಂಬಾನಿ ಅಂದ ಕೂಡಲೇ ಕಣ್ಮುಂದೆ ಬರೋದು ಜಗತ್ತಿನ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿ ಐಷಾರಾಮಿ ಜೀವನ ಅದ್ಧೂರಿ ಕಾರು ಬಂಗ್ಲೆಗಳು ಈಗಂತೂ ಅನಂತ ಅಂಬಾನಿ ಮದುವೆಯದೇ ಗೆಲ್ಲೆಲ್ಲೂ ಸುದ್ದಿ ಸಮಾಚಾರ ಮುಕೇಶ್ ಅಂಬಾನಿಯ ಶ್ರೀಮಂತಿಕೆಯ ಎದುರು ಅದೇ ಅಂಬಾನಿ ಕುಟುಂಬದ ಮತ್ತೊಂದು ಕುಡಿ ಅನಿಲ್ ಅಂಬಾನಿ ಮಂಕಾಗಿ ಹೋಗಿರೋದಂತೂ ಸುಳ್ಳಲ್ಲ ಅದರಲ್ಲೂ ಅನಿಲ್ ಅಂಬಾನಿ ಶ್ರೀಮಂತಿಕೆಯ ಉತ್ತುಂಗವನ್ನು ನೋಡಿದವರು ಅದೇ ರೀತಿ ತಮ್ಮ ವ್ಯಾಪಾರದಲ್ಲಿ ಹೊಡೆತ ತಿಂದು ಈಗ ಮತ್ತೆ ಮೇಲೆದ್ದು ಬರ್ತಾ ಇರುವ ಫಿನಿಕ್ಸ್ ಒಂದು ಕಾಲದಲ್ಲಿ ಜಗತ್ತಿನ ಆರನೇ ಶ್ರೀಮಂತ ವ್ಯಕ್ತಿ ಎನಿಸಿಕೊಂಡಿದ್ದ ಅನಿಲ್ ಅಂಬಾನಿ ಎರಡು ಸಾವಿರದ ಹತ್ತರ ಸುಮಾರಿಗೆ ಸಾಲದ ಸುಳಿಯಲ್ಲಿ ಸಿಲುಕ್ತಾ ಹೋದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯು ಕೆ ಯ ಕೋರ್ಟ್ನಲ್ಲಿ ತಮ್ಮ ವ್ಯಾಪಾರ ದಿವಾಳಿಯಾಗಿದೆ ಅಂತ ಘೋಷಿಸಿದರು ಆದ್ರೀಗ ಮತ್ತೆ ಉದ್ಯಮ ಜಗತ್ತಿನಲ್ಲಿ ಅನಿಲ್ ಅಂಬಾನಿ ಕುಟುಂಬ ಪುಟಿದೇಳ್ತಾ ಇದೆ ಇದಕ್ಕೆ ಕಾರಣ ಅನಿಲ್ ಅಂಬಾನಿಯ ಹಿರಿಯ ಮಗ ಜೈ ಅನ್ಮೋಲ್ ಅಂಬಾನಿ ಅನ್ಮೋಲ್ ಅಂಬಾನಿ ತನ್ನ ಟೀನೇಜ್ನಿಂದಲೇ ವ್ಯಾಪಾರದ ಅಇಇಗಳನ್ನು ಕಲಿತು ತಮ್ಮ ಕುಟುಂಬದ ವ್ಯಾಪಾರ ವಹಿವಾಟುಗಳನ್ನು ಮುನ್ನಡೆಸ್ತಾ ಇದ್ದಾರೆ ಅನಿಲಂಬಾನಿಯ ಕುಟುಂಬಕ್ಕೆ ಅವರ ಮಗ ಅನ್ಮೋಲ್ ಹೊಸ ಆಶಾಕಿರಣವಾಗಿದ್ದು ಹಂತ ಹಂತವಾಗಿ ತಮ್ಮ ವ್ಯಾಪಾರವನ್ನು ವೃದ್ಧಿಸ್ತಾ ಇದ್ದಾರೆ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿದ ಅನ್ಮೋಲ್ ಚಿನ್ನದ ಚಮಚದೊಂದಿಗೆ ಬೆಳೆದವರು ಮುಂಬೈನ ಹೆಸರಾಂತ ಶಾಲೆಯಲ್ಲಿ ಸ್ಕೂಲಿಂಗ್ ಮುಗಿಸಿದ ಅನ್ಮೋಲ್ ಉನ್ನತ ವ್ಯಾಸಾಂಗವನ್ನ ಮಾಡಿದ್ದು ಯುಕೆಯಲ್ಲಿ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲೇ ತಮ್ಮದೇ ರಿಲಯನ್ಸ್ ಮ್ಯೂಚುವಲ್ ಫಂಡ್ ಸಂಸ್ಥೆಯಲ್ಲಿ ಇಂಟರ್ನ್ ಆಗಿ ಅನ್ಮೋಲ್ ಮೊದಲ ಅನುಭವವನ್ನ ಪಡೆದ್ರು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ತಮ್ಮ ರಿಲಯನ್ಸ್ ಗ್ರೂಪ್ ಸಂಸ್ಥೆಗೆ ಸೇರೋಕೆ ನಂತರ ಹಂತ ಹಂತವಾಗಿ ಸಂಸ್ಥೆಯಲ್ಲಿ ಬೆಳೆಯೋದಕ್ಕೆ ಉಪಯುಕ್ತವಾಯಿತು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಜೈ ಅನ್ಮೋಲ್ ಅಂಬಾನಿ ರಿಲಯನ್ಸ್ ಕ್ಯಾಪಿಟಲ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕಗೊಳ್ತಾರೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ರಿಲಯನ್ಸ್ ನಿಪಾನ್ ಹಾಗೂ ರಿಲಯನ್ಸ್ ಹೋಮ್ನ ಬೋರ್ಡ್ನಲ್ಲೂ ಸ್ಥಾನವನ್ನು ಗಿಟ್ಟಿಸ್ತಾರೆ ಆದರೆ ಜಸ್ಟ್ ಒಂದೇ ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ಗೆ ಜೈ ಅನ್ಮೋಲ್ ಅಂಬಾನಿ ಹಾಗೂ ಅವರ ಸಹೋದರ ಜೈ ಅನ್ಶುಲ್ ಅಂಬಾನಿ ಇಬ್ಬರು ರಿಲಯನ್ಸ್ ಇನ್ಫ್ರಾದ ಬೋರ್ಡ್ಗೆ ರಾಜೀನಾಮೆ ನೀಡಿ ಹೊರಗಡೆ ಬರ್ತಾರೆ ಆದರೆ ಜೈ ಅನ್ಮೋಲ್ ಅಂಬಾನಿ ತಮ್ಮ ಸಂಸ್ಥೆಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕಗೊಂಡ ಬಳಿಕ ಅವರ ಶ್ರಮದಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಗ್ರೂಪ್ನ ಸ್ಟಾಕ್ ಬೆಲೆಯು ಶೇಕಡ ನಲವತ್ತರಷ್ಟು ಹೆಚ್ಚಳವಾಗುತ್ತೆ ಅಲ್ಲದೆ ಜಪಾನ್ ಮೂಲದ ನಿಪ್ಪಾನ್ ಸಂಸ್ಥೆ ರಿಲಯನ್ಸ್ನಲ್ಲಿ ತನ್ನ ಷೇರು ಪ್ರಮಾಣವನ್ನು ಹೆಚ್ಚಳ ಮಾಡುವಂತೆ ಮನವೊಲಿಸುವಲ್ಲೂ ಅನ್ಮೋಲ್ರದ್ದು ಪ್ರಮುಖ ಪಾತ್ರ ಇದಾದ ಬಳಿಕವೇ ರಿಲಯನ್ಸ್ ಗ್ರೂಪ್ನಿಂದ ರಿಲಯನ್ಸ್ ಲೈಫ್ ಇನ್ಶೂರೆನ್ಸ್ ಮತ್ತು ರಿಲಯನ್ಸ್ ಕ್ಯಾಪಿಟಲ್ ಅಸೆಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಗಳು ಹುಟ್ಟೋದು ಖಾಸಗಿ ಪತ್ರಿಕೆಯೊಂದರ ವರದಿ ಪ್ರಕಾರ ಜೈ ಅನ್ಮೋಲ್ ಅಂಬಾನಿಯ ವ್ಯಾಪಾರಿ ಸಾಮ್ರಾಜ್ಯದ ಇವತ್ತಿನ ಒಟ್ಟು ಮೌಲ್ಯ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಬ್ಬ ಖ್ಯಾತ ಉದ್ಯಮಿ ದಿವಂಗತ ನಿಕುಂಜ್ ಶಾ ಅವರ ಮಗಳು ಕೃಷಾ ಶಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಐಷಾರಾಮಿ ಕಾರುಗಳ ಬಗ್ಗೆ ಕ್ರೇಜ್ ಹೊಂದಿರುವ ಜೈ ಅನ್ಮೋಲ್ ಅಂಬಾನಿ ದುಬಾರಿ ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಹಾಗೂ ಲ್ಯಾಂಬೋರ್ಗಿನಿ ಗೆಲಾರ್ಡೋ ಕಾರುಗಳನ್ನು ಹೊಂದಿದ್ದಾರೆ ಅಲ್ಲದೆ ಮಾಹಿತಿಯೊಂದರ ಪ್ರಕಾರ ತಮ್ಮ ಬಿಸ್ನೆಸ್ ಟ್ರಿಪ್ಗಳಿಗಾಗಿ ಪ್ರೈವೇಟ್ ಜೆಟ್ ಹಾಗೂ ಹೆಲಿಕಾಪ್ಟರ್ಗಳನ್ನು ಧೀರುಭಾಯಿ ಅಂಬಾನಿಯ ಮೊಮ್ಮಗ ಹೊಂದಿದ್ದಾರೆ ಎನ್ನಲಾಗಿದೆ ಏನೇ ಆಗಲಿ ಮುಗಿದೇ ಹೋಯಿತು ವ್ಯಾಪಾರದ ಜಗತ್ತಿನಲ್ಲಿ ಇವರಿನ್ನು ಮೇಲೆದ್ದು ಬರೋಕೆ ಸಾಧ್ಯವೇ ಇಲ್ಲ ಅಂದುಕೊಂಡಿದ್ದ ಶ್ರೀಮಂತ ಕುಟುಂಬವೊಂದು ಮತ್ತೊಮ್ಮೆ ಬೂದಿಯಿಂದ ಎದ್ದು ಹೊರಬಂದಿದ್ದು ಇದಕ್ಕೆಲ್ಲ ಅಂಬಾನಿ ಕುಟುಂಬದ ಮೂರನೇ ತಲೆಮಾರಿನ ಯುವಕ ಕಾರಣವಾಗಿದ್ದು ನಿಜಕ್ಕೂ ಇನ್ಸ್ಪಿರೇಷನ್ ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾರ್ ಸ್ಪೆಷಲ್